ಮತ್ತಿದು ಏಳು ತಿಂಗಳಿನ ಬಾಕಿ ಇರೋ ಡಿಸ್ಪರ್ಸ್ಮೆಂಟ್. ರಿಜಿಸ್ಟರ್ ಅಲ್ಲಿ ಎಂಟ್ರಿ ಮಾಡಿ ಆದ್ಮೇಲೆ ಬಂದು ನನ್ನ ಸಹಿ ತಗೋಬೇಕು. ಚೆಕ್ ಕೂಡ ರೆಡಿ ಇದೆ. ಕಸ್ಟಮರ್ಸ್ಗೆ ಕಾಲ್ ಮಾಡು. ಹಾ ಮತ್ತೆ ಅಭಿನಮ್ಯುದು ಬೇಗ ಚೆಕ್ ತಯಾರು ಮಾಡು. ಏನಾಯ್ತು? ಏನೂ ಇಲ್ಲ. ಚೆಕ್. ಹಾ ಸರ್. ಹಾ ಹಲೋ. ಲೋನ್ ಆಯ್ತಾ ಅಬ್ಬ? ಇದು ಯಾರು ಮಾತಾಡ್ತಾ ಇರೋದು? ಕಾಮಿನಿ. ಹೋ, ಕಾಮಿನಿ ಅಕ್ಕ, ಹೇಳಿ. ಚೆಕ್ ಕೊಟ್ರ ಅಬ್ಬಾಯಿಗೆ? ಇನ್ನು ಇಲ್ಲ. ಯಾವಾಗ ಕೊಡ್ತೀರಾ? ಅವ್ರಿಗ್ ಮಗು ಹುಟ್ಟದ್ಮೇಲ. ಏ, ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ನನ್ಗೋಸ್ಕರ ಎರಡು ತಾಳೆ ತಗೋಬೇಕು ಅನ್ಕೊಂಡಿದೀನಿ. ನಿಮ್ಗೋಸ್ಕರ ಕೂಡ ತರಲ. ಯಾಕೆ ಬಾರಿಸೋದಕ್ಕೆ? ಅಂದ್ರೆ ಇನ್ ಮುಂದೆ ನಾವ್ ಅದೇ ತಾನೆ ಮಾಡ್ಬೇಕು. ಇಂಪ್ರೆಷನ್ ಬರೋ ತರ ಮಾಡಿದೀರಾ ನೀವು. ಅಬ್ಬಾಯ್ ಅಷ್ಟು ಸುಲಭವಾಗಿ ಅನಿಕನ ಬಿಡೋದಿಲ್ಲ. ನಿಮ್ಗೆ ನಿಮ್ ಗುಂಡಮ್ಮ ಕೂಡ ಸಿಗೋದಿಲ್ಲ. ಗುಂಡಮ್ಮ ಅನ್ಬೇಡಿ ಅವಳನ್ನ. ಹೇಳ್ತೀನಿ, ಒಂದ್ ಸರಿ ಅಲ್ಲ ಸಾವಿರ ಸರಿ ಹೇಳ್ತೀನಿ. ನನ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಹೇಗ್ ಮಾತಾಡ್ಬೇಕು ಅಂತ. ನೋಡಿ, ಫೋನ್ ಇಡ್ತೀನಿ ನಾನು. ಒಂದ್ ಕೆಲ್ಸ ಮಾಡಿ, ಹೋಗಿ ಅನಿಕಾಗೂ ಹೇಳಿ ನನ್ ಅಬ್ಬಾಯ್ ಎಷ್ಟು ಗ್ರೇಟ್ ಅಂತ. ಯಾಕಂದ್ರೆ ಇಬ್ರು ಸಮಸಮ ಅನಿಸ್ಬೇಕಲ್ವಾ. ಮುಟ್ಟಾಳ ಮುಟ್ಟಾಳ ಅನ್ಬೇಡ ನನ್ನ. ಮಹಾ ಮುಟ್ಟಾಳ ನೀವು. ಹೇ, ಆ ಮುಟ್ಟಾಳನ ಕಾರಣದಿಂದ ಎಲ್ಲರ ಮುಂದೆ ನನ್ನ ಮರ್ಯಾದೆ ಮಣ್ಣಪಾಲಾಯ್ತು. ನೋಡಿದ್ರ ಹೇಗ್ ಹಾರಾಡ್ತಿದ್ದ ಅವನು. ಅಣ್ಣ, ನೀವು ಒಂದ್ ಮಾತು ಹೇಳಿ, ಒಂದೇ ದಿನದಲ್ಲಿ ಅವ್ರ ಹಾರಾಟ ಎಲ್ಲ ಬಂದ್ ಮಾಡ್ಬಿಡ್ತೀನಿ. ಆ ಗುಂಡಮ್ಮನ ಎದುರು ಅವಳೆದ್ರು ಸಾರಿ ಕೇಳೋ ಹಾಗಾಯ್ತು. ನಾನು ಅವಳೆದ್ರು ತಲೆ ತಗ್ಗಿಸ್ಬೇಕಾಗಿ ಬಂತು. ನಾನು ಸಾರಿ ಕೇಳಿದೆ, ನಾನು ಅದು ಕೂಡ ಅವಳಿಗೆ. ಸನ್ಮಾನ ಮಾಡ್ಬೇಕು ನಿನಗೆ. ಇಲ್ಲ ಇಲ್ಲ, ಏನ್ ಗೊತ್ತಾ, ನಾವು ಹೋರ್ಡಿಂಗ್ಸ್ ಹಾಕ್ಬೇಕು ನಿನ್ ಹೆಸರಲ್ಲಿ. ನಿನ್ಗೇನನ್ಸುತ್ತೆ ಟೈಟಲ್ ಏನಂದ್ರೆ ದೌಲತ್ ರಾವ್ ತಲೆ ಬಾಗಿದ್ರು ಅನಿಕಾ ಮುಂದೆ ಅಂತ. ಫೈನಲಿ ಅವಳಿಗ್ ಕೈ ಮುಗ್ದೆ ಮತ್ತೆ ಬೇಡ್ಕೊಂಡೆ ಅವಳ ಹತ್ರ ಸಾರಿ. ನಿನ್ ಜೀವನದ ಬಗ್ಗೆ ಅಸಹ್ಯ ಅನಿಸ್ಬೇಕು. ಸುಮ್ನೆ ಹವಾ ಮೇಂಟೈನ್ ಮಾಡ್ಕೊಂಡು ಓಡಾಡ್ತೀಯ. ಮಿಸ್ ಮೈಸೂರ್ ಸಜ್ಜನ್ ಬಂದು ನಮ್ಮ ಅಪ್ಪನ ಹತ್ರ ಚಾಡಿ ಹೇಳಿದ್ರ ಹಾಗಾಗಿ ನಾನು ಸಜ್ಜನ್ ಹೇಳಿದ ಹಾಗ ನೀನ್ ಕೇಳ್ತೀಯ? ಅಯ್ಯೋ, ಎಷ್ಟು ದೊಡ್ಡ ಮೂರ್ಖ ಮನುಷ್ಯ ನೀನು. ಅವ್ನ್ ನಿನ್ನ ಹೆದರ್ಸ್ತಾನೆ ಅಂದ್ರೆ ಸೋಲಿಸ್ತಾನೆ ಅಂದ್ರೆ ನಿನ್ ಸ್ಥಿತಿ ಏನು ಅಂತ ನೀನೇ ನೋಡ್ಕೊ. ಮಿಸ್ ಮೈಸೂರ್, ಇರಿ ಇಲ್ಲಿ ನೋಡು. ಏನ್ ಗೊತ್ತಾ, ಆ ಗುಂಡಮ್ಮ ಡೈರೆಕ್ಟ್ ಆಗಿ ನನ್ ಗೌರವಕ್ಕೆ ಪೆಟ್ಕೊಟ್ಟಿದ್ದಾಳೆ. ನಿಮ್ಗೇನ್ ಅನ್ಸುತ್ತೆ, ನಾನು ಅವ್ರನ್ನ ಸುಮ್ನೆ ಬಿಟ್ಬಿಡ್ತೀನಿ ಅಂತನಾ? ಖಂಡಿತ ಇಲ್ಲ. ನನಗ್ ಗೊತ್ತಿಲ್ಲದೆ ನಮ್ಮ ಅಪ್ಪನ ಹತ್ರ ಬಂದು ಫಿಟ್ಟಿಂಗ್ ಇಟ್ಟ ಅವನು. ಅವನು ನನ್ನ ಕಾಲ್ ಹಿಡ್ಕೊಳ್ಳೋ ಥರ ಮಾಡಲಿಲ್ಲ ಅಂದರೆ ಮಿಸ್ ಮೈಸೂರ್, ನನ್ನ ಹೆಸರಿನ ಮುಂದೆ ಇರೋ ನಮ್ಮ ಅಪ್ಪನ ಹೆಸರನ್ನ ತೆಗೆದು ಹಾಕ್ತೀನಿ. ಟೆಂತ್ ಫೇಲ್. ಹೀಗೆ ಹೇಳಿದ್ರೆ ನಿನ್ನ ಕೋಪ ಬರುತ್ತಲ್ವಾ? ಆ ವಿಷಯ ಯಾಕೀಗ ಮಿಸ್ ಮೈಸೂರ್? ಎಜುಕೇಷನ್ ಮ್ಯಾಟರ್ಸ್, ಅದರಿಂದ ಬುದ್ಧಿ ಚುರುಕಾಗುತ್ತೆ. ಅಂದ್ರೆ? ಅಂದ್ರೆ ಈ ಸಜ್ಜನ್ಗೆ ಇಷ್ಟೊಂದು ಧೈರ್ಯ ಬಂದಿದ್ ಎಲ್ಲಿಂದ? ಅವನು ಡೈರೆಕ್ಟ್ MLA ಸರ್ ಹತ್ರ ಹೋದ, ಅದು ಕೂಡ ನಿನ್ ವಿರುದ್ಧ. ಅಯ್ಯೋ, ಮದ್ವೆ ಮಂಟಪದಿಂದ ಹೆದ್ರುಕೊಂಡು ಓಡೋಗಿದ್ದ ಮನುಷ್ಯ ಅವನು. ಇಲಿ ತರ ಇಲಿ. ಆ ಇಲಿ ಈಗ ಹುಲಿ ಆಗಿದ್ದ ಹೇಗೆ? ಎಲ್ಲ ಅನಿಕ ಬುದ್ಧಿವಂತಿಕೆ. ನೀನ್ ಅವಳನ್ನ ಸಾರಿ ಕೇಳೋ ತರ ಮಾಡಿದ್ದೆ ಅಲ್ವಾ? ಅದು ಆಗ. ಹಾ, ತುಂಬಾ ದಿನದ ಹಿಂದೆ. ಅದನ್ನ ಈಗ ಅವಳು ವಾಪಸ್ ಕೊಟ್ಟಿದ್ದಾಳೆ. ಸಜ್ಜನ್ ಕೇವಲ ಅವಳು ಹೇಳಿದನ್ನ ಹೇಳ್ತಿದ್ದ ಅಷ್ಟೇ, ಆದ್ರೆ ಅದ್ರ ಸೂತ್ರ ಎಲ್ಲ ಅನಿಕನ್ ಕೈಯಲ್ಲಿತ್ತು. ಗುಂಡಮ್ಮ ಸೇಡ್ ತಿರುಸ್ಕೊಂಡಿದ್ದಾಳೆ ನಿನ್ ವಿರುದ್ಧ.
ನಿನ್ ತಲೆ ಬಾಗೋ ಹಾಗೆ ಮಾಡಿದಾಳೆ. ಅವಳು ನೋಡೋಕೆ ಸಾದಾ ಸೀದಾ ಅನಿಸ್ತಾಳೆ, ಆದ್ರೆ ದೊಡ್ಡ ಕುತಂತ್ರಿ ಅವಳು. ನಿನ್ನ ನಿಜವಾದ ವೈರಿ ಅಭಯ್ ಅಲ್ಲ, ಆ ಸಜ್ಜನ್ ಕೂಡ ಅಲ್ಲ, ಅದು ಆ ಗುಂಡಮ್ಮ ಅನಿಕಾನೆ. ಆದ್ರೆ ನೀನ್ ಮಾಡೋದು ಬೇರೆಯವ್ರ ಹತ್ರನೆ. ಅಭಯ್ ಜೊತೆ ಜಗಳ ಮಾಡ್ತೀಯ, ಸಜ್ಜನ್ ಜೊತೆ ಹೊಡೆದಾಡ್ತೀಯ, ಅಲ್ಲಿ ಆ ಅನಿಕಾ ನಿನ್ ನೋಡಿ ನಕ್ತಿದ್ದಾಳೆ. ನೀನ್ ಎಂತ ಪೆದ್ದ ಅಂದ್ಕೊಂಡಿರ್ತಾಳೆ, ಮತ್ ಅದನ್ನ ಸಾಬೀತ್ ಕೂಡ ಮಾಡಿದ್ಲು. ಈಗ ಏನಾಯ್ತು, ತಲೆ ಬಾಗಿ ಕೈ ಮುಗ್ದೆ ಅಲ್ವಾ ಅನಿಕಾಗೆ? ಓನರ್ ಆಗಿ ಕೆಲ್ಸದವಳ ಮುಂದೆ ಸೋತು ಬೇಡ್ಕೊಂಡೆ ನೀನು? ಮತ್ತೆ ಕಾಮಿನಿ ಸೋತವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ. ಯಾರಿಗ್ ಸೋಲ್ಸೋ ತಾಕತ್ ಇದೆಯೋ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂತಾಳೆ. ಫೋನ್ ರಿಸೀವ್ ಮಾಡಿದ್ದು. ಯಾಕೆ ಉಲ್ಟಾ ಮಾತಾಡ್ತಿದ್ಯ ನೀನು? ನೀನ್ ಯಾಕೆ ಇಷ್ಟು ಫಾರ್ಮಲ್ ಆಗಿ ಮಾತಾಡ್ತೀಯ? ಅಯ್ಯೋ ಕೇಳ್ದೆ ಹೇಳೀಗ. ಏನಿಲ್ಲ, ಅಮ್ಮ ಕಾಲ್ ಮಾಡಿದ್ಲು, ನಿನ್ನನ್ನು ಕರ್ಕೊಂಡ್ ಬಂದ್ಲು. ಹೋಗ್ತೀನಿ ನಾನು. ಗೊತ್ತು ನನಗೆ, ಮತ್ತೆ ನನಗ್ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ನಿನಗೆ ಹೇಳ್ದೆ. ವೇಟ್ ಮಾಡ್ತೀಯ? ಇಲ್ಲ, ಹೊರಟಿದ್ದೀನಿ ಆಗ್ಲೇ. ಸರಿ, ಫೋನ್ ಇಡ್ಲಾ? ಮಾತಾಡಾಗಿದ್ರೆ ಇಡ್ಬೋದು, ನನ್ನ ಕೇಳ್ತೀಯ? ಏನಾಯ್ತು ಅನಿಕಾ, ನಡ್ಕೊಂಡು ಹೋಗ್ತಾ ಇದೀಯಾ? ರಿಕ್ಷಾ ಸಿಗ್ಲಿಲ್ಲ. ಕೂತ್ಕೋ, ನಾನು ಅಲ್ಲಿವರೆಗೂ ಬಿಡ್ತೀನಿ. ಹ್ಮ್, ಸರಿ. ಹ್ಮ್, ಎರಡು ಕಡೆ ಕಾಲ್ ಹಾಕಿ ಕೂತ್ಕೋ, ಬ್ಯಾಲೆನ್ಸ್ ಸಿಗುತ್ತೆ. ಹಿಡ್ಕೊಳ್ಳಿ ಗಟ್ಟಿಯಾಗಿ. ಸರ್ ಕರೆದ್ರ? ಅನಿಕಾ ಮೇಡಮ್ನ ಕರ್ಕೊಂಬ. ಸರ್ ಅವ್ರು ಆಗ್ಲೇ ಹೋದ್ರು. ಹೋದ್ರ? ನನಗೆ ಹೇಳಲೇ ಇಲ್ವಲ್ಲ. ಸರ್ ಟೈಮ್ ಎಷ್ಟಾಯ್ತು ಅಂತ ನೋಡಿ ನೀವು. ಹಾ, 6:30 ಆಯ್ತು. ಹಾ ಮತ್ತೆ? ಏ, ನೀನ್ ನನಗೆ ಯಾಕೆ ಟೈಮ್ ಕೇಳ್ತಾ ಇದೀಯ? ನಿನ್ ಬಾಸ್ ಅಲ್ವಾ ನಾನು? ಸಾರಿ ಸರ್, ಸಾರಿ. ಸಾರಿ ಅಂತಾನೆ ಗೋಪಾಲ್. ನಡೀ ಹೋಗ್. ಹೊರಟಿದ್ದೀನಮ್ಮ ನಾನು. ಸರಿ, ಬೇಗ ಬಾ ಮನೆಗೆ. ದಿನಾನು ಬೇಗ ಮನೆಗೆ ಬರ್ಬೇಕು ನೀನು ಅಭಯ್. ಬರುವಾಗ ಅನಿಕನ್ ಕೂಡ ಕರ್ಕೊಂಡ್ ಬಾ. ಮತ್ತೆ ಅವಳು ಆಗ್ಲೇ ಹೊರಟಿದ್ದಾಳೆ. ಆದ್ರೆ ಇನ್ನು ಮನೆಗ್ ಬಂದಿಲ್ಲ ಅವಳು. ಮತ್ತೆ ರಿಕ್ಷಾ ಸಿಕ್ಕಿಲ್ಲ ಅನ್ಸುತ್ತೆ. ಇದೆಯಲ್ಲ ಅವಳಿಗೆ ಆಟಿಟ್ಯೂಡ್. ಏನ್ ಹೇಳ್ತೀಯಪ್ಪ ಅಪ್ಪ ಅವಳಿಗೆ? ನೀನ್ ಬೇಗ ಬಾ ಮನೆಗೆ, ನಾನು ಅವಳಗ್ ಕಾಲ್ ಮಾಡಿ ಎಲ್ಲಿದ್ದಾಳೆ ಅಂತ ವಿಚಾರಿಸ್ತೀನಿ. ಹ್ಮ್, ಬರ್ತೀನಿ. ರಿಕ್ಷಾ ಸಿಗ್ಲಿಲ್ಲ ನನ್ಗೆ. ರೂಪಾಲಿ ಮನೆ ಹತ್ರದ್ವರೆಗೂ ಬಿಟ್ಟು ಹೋದ್ರು. ನಡ್ಕೊಂಡ್ ಬರ್ತಾ ಇದ್ದೀನಿ, ಇನ್ನೊಂದ್ 5 ನಿಮಿಷದಲ್ಲಿ ಬರ್ತೀನಿ. ಹ,
ಹಲೋ ಪಬ್ಲಿಕ್, ಏನ್ ಅಂದ್ಕೊಂಡಿದ್ಯಾ ನನ್ ಬಗ್ಗೆ? ದಡ್ಡ ಅಂತಾನಾ? ಅನಿಕಾ ಹೇಗ್ ನಗ್ತೀಯ ನನ್ನನ್ನ ನೋಡಿ, ಸ್ವಲ್ಪ ನಗು ನೋಡೋಣ. ನಾನ್ ಯಾಕೆ ನಗ್ಲಿ ನಿನ್ನ ನೋಡಿ? ಅಯ್ಯೋ ನಗು ಬರುತ್ತಲ್ವ ನಿನ್ಗೆ ಅನಿಕಾ? ನಾನ್ ಓನರ್, ನೀನ್ ಕೆಲ್ಸದವಳು, ಆದ್ರೆ ನಾನ್ ನಿನ್ ಮುಂದೆ ಕೈ ಕೊಟ್ಕೊಂಡು ಕ್ಷಮೆ ಕೇಳಿದೆ, ನಗು ಬರಲ್ವಾ? ಅದೆಲ್ಲ ಮುಗೀತಲ್ಲ ದೌಲತ್, ಮತ್ಯಾಕ ಆ ವಿಷಯ? ಸೇಡ್ ತೀರ್ಸ್ಕೊಂಡೆ ನೀನು ಅನಿಕಾ, ನೀನ್ ನನ್ನ ಸಾರಿ ಕೇಳೋ ತರ ಮಾಡಿದೆ, ಅದಕ್ಕೆ ನೀನ್ ಎಲ್ಲ ಸ್ಟಾಫ್ ಎದುರುಗಡೆ ಸೇಡ್ ತೀರ್ಸ್ಕೊಳಂಗ್ ಮಾಡಿದೆ. ಇಲ್ಲ ನಾನಲ್ಲ, ಎಂ ಎಲ್ ಎ ಸರ್ ಹೇಳಿದ್ ನಿಂಗೆ. ನೀನು ತುಂಬಾ ಬುದ್ಧಿವಂತ ಅಂತ ಎಲ್ಲರೂ ನಿನ್ ತಾಳಕ್ಕೆ ಕುಣಿಸ್ತಾ ಇದೆಯಲ್ವಾ? ಈಗ ನಾನ್ ನಿನಗ್ ತೋರಿಸ್ತೀನಿ ಬುದ್ಧಿ ಇಲ್ದೇ ಇರೋ ದಡ್ಡ ಏನ್ ಮಾಡಕ್ ಸಾಧ್ಯ ಅಂತ. ಆದ್ರೆ ನಾನು ಆ ತರ ಏನು ಹೇಳಿಲ್ಲ. ಅದರಿಂದ ಏನು ವ್ಯತ್ಯಾಸ ಆಗಲ್ಲ ಅನಿಕಾ, ಬಂದೂಕ್ ನಿಂದ ಗುಂಡ್ ಹಾರದ ಮೇಲೆ ಮುಗೀತು. ನೋಡ್ರೋ, ಇವಳನ್ನ ಕಡ್ದು ಎರಡು ಭಾಗ ಮಾಡಿ ನದಿಗೆ ಎಸೆದ್ರೆ ಯಾರಿಗೂ ಗೊತ್ತಾಗಲ್ಲ ಅಲ್ವಾ? ಕಲ್ಪ್ಯ ಮುಖ್ಯ, ಇವಳನ್ನ ಕಡ್ದು ನದಿಗೆ ಸಿರಿ. ತಪ್ಪಿಸ್ಕೊಂಡು ಹೊಡೋಗಕ್ ನೋಡ್ತಿದ್ಯಾ? ಎಂಪ್ಲಾಯಿ ಆಫ್ ದ ಮಂತ್. ಏನ್ರೋ, ನಾನು ಇವಳು ಕೈ ಹೀಗೆ ಮುರಿದು ಬಿಸಾಕಿದ್ರೆ ಏನಾಗುತ್ತೆ? ಅಯ್ಯೋ ಬರ್ತಾಳೆ ಬರ್ತಾಳೆ. ಅಯ್ಯೋ ಹಾಗಲ್ಲ ರೀ, 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ಲು, ಆದ್ರೀಗ 15 ನಿಮಿಷ ಆಗ್ತಾ ಬಂತು. ಕಾಲ್ ಮಾಡಿ ನೋಡು, ಫೋನ್ ತೆಗಿತಾ ಇಲ್ಲ ಅವಳು, ಏನ್ ಮಾಡ್ಲಿ? ಅಯ್ಯ ಈಗ ಅಂತದ್ದು ಏನಾಯ್ತು ಅಂತ ಟೆನ್ಷನ್ ಮಾಡ್ಕೋಬೇಡ. ಒಂದು ಯಾರಾದ್ರೂ ಫ್ರೆಂಡ್ ಸಿಕ್ಕಿರ್ಬಹುದು, ಇಲ್ಲ ಏನಾದ್ರೂ ಕೆಲಸ ನೆನಪಾಗಿರ್ಬಹುದು. ಮಾವಾ, ಇವಳು ಕೆಲ್ಸಕ್ಕೆ ಹೋಗೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಕ್ಕೆ ನೀವೇ ಹೀಗೆ ಚಿಂತೆ ಮಾಡೋ ಹಾಗಾಗಿದೆ. ಅವಳಿಗೆ ಬಿಡು ಅಂತ ಹೇಳಿ ಕೆಲ್ಸ ನಾ ಮನೆ ಕೆಲ್ಸ ಮಾಡ್ಕೊಂಡು ಆರಾಮಾಗಿರ್ಲಿ. ಅಲ್ಲ ಸುಮ್ನೆ ದೌಲತ್ ಹತ್ರ ಕಿರಿಕೆಲ್ಲ ಯಾಕೆ ಮಾಡ್ಕೊಳ್ಳೋದು? ಕಷ್ಟ ಪಡೋ ಬದ್ಲು ಅವಳಿಗೆ ಏನು ಟೆನ್ಷನ್ ಇರಲ್ಲ ಅಲ್ವಾ? ಇವ್ರ ಹತ್ರ ಏನು ಮಾತಾಡಕ್ ಆಗಲ್ಲ. ಇವಳಿಗೇನಾಯ್ತು ಬಿಡ್ರಿ, ಅವಳ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಅವಳು ಯಾರ್ದೋ ಮೇಲಿನ ಕೋಪನ ಇನ್ಯಾರ್ದ ಮೇಲೆ ತೀರ್ಸ್ಕೊಳ್ತಿದ್ದಾಳೆ. ಶಿವ ಏನಾದ್ರೂ ಹೇಳಿರ್ತಾನೆ, ಇಲ್ಲಿ ಬಂದು ಸಿಡಿ ಸಿಡಿ ಅಂತಿರ್ತಾಳೆ. ಕಲ್ಪ್ಯ, ಹನುಮಂಗೆ ಕಾಲ್ ಮಾಡು, ನಮ್ಮ ಎಲ್ಲಾ ಹುಡುಗರನ್ನು ಇಲ್ಲಿ ಕರೆಸು ಈಗಲೇ. ಹೇ ಹೇ, ಹಿಂದೆ ಹೋಗಿ ಹೋಗಿ ಹಿಂದೆ.
ಈಗ ಮಾತಾಡು. ದೌಲತ್ ರಾವ್ ಸುಮ್ಮನೆ ಇರೋಕ್ಕಾಗಲ್ವ ನಿನಗೆ? ಮಾತಾಡು. ನಿನಗೆ ನಾನೊಬ್ಬನೇ ಸಾಕು ಅಬ್ಬಾಯಿ. ನಿನ್ ಬಗ್ಗೆ ನಿನಗೆ ಗರ್ವ ಅಲ್ವಾ ಅಬ್ಬಾಯಿ? ಡಾರ್ಲಿಂಗ್ ಅಬ್ಬಾಯಿ ಬಿಡು ಅಬ್ಬಾಯಿ. ಅವ್ನು ಮಾಡೋದೆಲ್ಲ ನೋಡ್ಕೊಂಡಿರೋದಕ್ಕೆ ಸುಮ್ಮನೆ ಹೆಚ್ಕೊಂಡಿದ್ದಾನೆ. ಹೆಣ್ಣು ಮಕ್ಳ ಮೇಲೆ ಕೈ ಮಾಡ್ತೀಯ ನೀನು? ಇನ್ನೊಂದ್ಸರಿ ಇವಳು ತಂಟೆಗೇನಾದ್ರೂ ಬಂದ್ರೆ ಎರಡು ಕೈ ಮುರಿದಾಕ್ತೀನಿ ನಿಂದು. ಇದಕ್ಕೆ ತುಂಬಾ ದೊಡ್ಡ ಬೆಲೆ ತರಬೇಕಾಗುತ್ತೆ ಭಾಯ್ ಬಿಡು. ಇವತ್ತಾಗೆ ಸುಮ್ಮನೆ ಬಿಡಲ್ಲ ದೌಲತ್. ತುಂಬಾ ಬೆಲೆ ತರಬೇಕಾಗುತ್ತೆ ನೀನು ಬಿಡು. ಹನುಮ ಬೇಗ ಬಾ ಇಲ್ಲಿ, ಎಲ್ಲ ಹುಡುಗರನ್ನು ಜೊತೆ ಕರ್ಕೊಂಡ್ ಬಾ. ಅಭಯ್ ಬಿಡು. ಅಭಯ್ ಅಭಯ್ ಬಿಡು ಅಣ್ಣ, ಹನುಮ ಬರ್ತಿದ್ದಾನೆ ಎಲ್ರನ್ನೂ ಕರ್ಕೊಂಡು. ಇಷ್ಟೇ ತಾನೇ ನಿಮಗ್ ಮಾಡೋಕ್ಕಾಗದು? ಹಾ, ನಿನ್ನ ಹತ್ರ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಹುಡುಗರನ್ನ ಕರ್ಸ್ ಗುಂಡಾಗಿರಿ ಮಾಡ್ತಾ ಇದೀಯಾ? ಒಬ್ಳು ಹುಡುಗಿನ ಎದುರಿಸಕ್ ನಿಂಗೆ ನಾಚಿಕೆ ಆಗಲ್ವಾ? ಹೋಗಿಂದೆ. ಈಗ ನಿನ್ ಜೊತೆ ಫೈಟ್ ಮಾಡಕ್ ಇಷ್ಟ ಇಲ್ಲ ಭಾಯ್. ಆದ್ರೆ ಮಾಡಿದ್ಯ ನೀನು? ಕೈ ಮಾಡಿದ್ಯ ಅನಿಕಾ ಮೇಲೆ? ಅಬ್ಬೆ ಪಾರಿ ಅಲ್ಲ ಅವಳು, ಹೆಂಡತಿ ಬಗ್ಗೆ ಅಷ್ಟೊಂದ್ ಕಾಳಜಿನ? ಜಾಗೀರ್ದಾರ್ ಮನೆ ಸೊಸೆ ಅವಳು. ಅಂದ್ಮೇಲೆ ಅವಳ ಜಾಗದಲ್ಲಿ ಅವಳು ಇರ್ಬೇಕು. ಶಾಸಕರ ಮಗನ ವಿರುದ್ಧ ಸೇಡ್ ತೀರ್ಸ್ಕೊಳಕ್ ಬಂದ್ರೆ ಸುಮ್ನೆ ಬಿಡಲ್ಲ ನಾನು. ಅಭಯ್ ಅಭಯ್ ಬಿಡು, ನನ್ನ ಹೋಗ್ಲಿ. ಇನ್ನೊಂದ್ಸರಿ ಈ ಕೆಲ್ಸ ಮಾಡಿದ್ರೆ ನಿನ್ ಬಾಯಲ್ಲಿ ಹಲ್ಗಳೇ ಇರಲ್ಲ ನೋಡ್ತಾ ಇರೋ. ಅಭಯ್ ಡಾರ್ಲಿಂಗ್, ಮೊದಲು ಇವನ್ ಕೈ ಕಾಲ್ ಮುರ್ದಾಕೆ, ಆಮೇಲೆ ಅವಳದು. ಏನ್ ಅವಶ್ಯಕತೆ ಇಲ್ಲ ಅಭಯ್, ನೀನ್ ಸ್ವಲ್ಪ ಸುಮ್ನಿರು. ನೋಡು ದೌಲತ್, ನಡೆದಿರೋ ಯಾವ್ದಕ್ಕೂ ಅಭಯ್ಗೂ ಏನ್ ಸಂಬಂಧ ಇಲ್ಲ. ಅವನನ್ನ ಹೋಗೋಗ್ಬಿಡು. ಹೊಡೆದಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಇಲ್ಲ. ಹೀಗೆಲ್ಲ ಮಾಡೋದ್ ಬೇಡ. ನಾನ್ ಕ್ಷಮೆ ಕೇಳ್ತಿದ್ದೀನಲ್ಲ, ಒಂದ್ ವೇಳೆ MLA ಸರ್ಗೆ ಗೊತ್ತಾದ್ರೆ
ತಲೆ ಕೆಟ್ಟಿದ್ಯಾ ನಿನ್ಗೆ? ನನ್ ಮಾತು ಅರ್ಥ ಆಗ್ತಿಲ್ವಾ? ಅಭಯ್ ಇದು ನಮ್ಮಿಬ್ರಿಗೆ ಸಂಬಂಧಪಟ್ಟಿದ್ದು. ಅಭಯ್ ಅಭಯ್ ನೀನ್ ಹೋಗು. ಹೋಗಲ್ಲ ನಾನು, ಹೋಗೋದಾದ್ರೆ ಜೊತೆಗೆ ಹೋಗೋಣ, ಇಲ್ಲಾಂದ್ರೆ ಹೋಗೋದೇ ಬೇಡ. ನಿನ್ಗೀಗಾಗ್ಲೇ ಹೇಳಿದೀನಿ, ಇವತ್ತು ನೀನ್ ನನ್ನ ಟಾರ್ಗೆಟ್ ಅಲ್ಲ. ಇವತ್ತು ಇವಳಿಗೆ ಒಂದ್ ಗತಿ ಕಾಣಿಸ್ಬೇಕು, ನೀನ್ ಮನೆಗೆ ಹೋಗು. ದೌಲತ್ ದೌಲತ್ ಹೋಗೋಕ್ ಬಿಡು ಅವನ್ನ, ಇಲ್ಲಾಂದ್ರೆ ವಿಷಯ ಎಂಎಲ್ಎ ಸರ್ ತಲುಪುತ್ತೆ. ಎಂಎಲ್ಎ ಸರ್ ವಿಷಯ ಗೊತ್ತಾದ್ರೆ ನಿನ್ನ ಸುಮ್ನೆ ಬಿಡಲ್ಲ. ತಗೊಳಪ್ಪ, ನನ್ನೇ ಎದುರ್ಸ್ತಾ ಇದೀಯ ನೀನು. ಎಂಎಲ್ಎ ಸರ್ ಹೇಳ್ತೀಯ ನೀನು, ಸುಮ್ನೆ ಸುಳ್ಳು ಹೇಳಿ ಎದುರ್ಸಕ್ ನೋಡಿದ್ರೆ ಸಾಯಿಸ್ಬಿಡ್ತೀನಿ. ಬಾಕಿ ಎಲ್ಲ ಬಿಟ್ಟಾಕು, ಎಂಎಲ್ಎ ಸರ್ ಮರ್ಯಾದೆ ಬಗ್ಗೆ ಆದ್ರೂ ಯೋಚನೆ ಮಾಡು. ಎಂಎಲ್ಎ ಸರ್ ಇದೆಲ್ಲ ಗೊತ್ತಾದ್ರೆ